ಇನ್ನು ಬಗೆದಷ್ಟು ಬಯಲಾಗ್ತಾ ಇದೆ. ಕೆಇಎ ಪರೀಕ್ಷೆಯ ಅಕ್ರಮ ಬ್ಲೂಟೂತ್ ಅಷ್ಟೇ ಅಲ್ಲ, ಓಎಂಆರ್ನಲ್ಲೂ ಕೂಡ ಅಕ್ರಮದ ಘಾಟು. ಹುಬ್ಬಳ್ಳಿ ಬೆಳಗಾವಿ ಜಿಲ್ಲೆಗಳಿಗೂ ಕೂಡ ಅಕ್ರಮ ವ್ಯಾಪಿಸಿದೆಯಾ? ಹುಬ್ಬಳ್ಳಿಯ ಓಎಂಆರ್ ಶೀಟ್ ಪ್ರಶ್ನೆ ಪತ್ರಿಕೆಯ ಫೋಟೋ ವೈರಲ್ ಆಗಿತ್ತು. ಮೇಲ್ವಿಚಾರಕರು ಹಾಲ್ ಟಿಕೆಟ್ ಮೇಲೆ ಸಹಿ ಮಾಡಿರುವಂತಹ ಫೋಟೋ ವೈರಲ್ ಆಗಿದೆ. ಪರೀಕ್ಷಾ ಕೇಂದ್ರದೊಳಗೆ ಕ್ಯಾಮೆರಾ ಅಲಾವ್ ಇಲ್ಲ, ಮೊಬೈಲ್ ಬ್ಯಾನ್ ಇದೆ. ಹಾಗಿದ್ರೆ ಈ ವೈರಲ್ ಆಗಿರುವ ಓಎಂಆರ್ ಶೀಟ್ ನ ಫೋಟೋ ತೆಗೆದದ್ದು ಹೇಗೆ ಅನ್ನೋದೇ ಈಗಿರುವ ಪ್ರಶ್ನೆ. ಹಾಗಿದ್ರೆ ಕಲಬುರಗಿ ಯಾದಗಿರಿ ಅಷ್ಟೇ ಅಲ್ಲ, ಹುಬ್ಬಳ್ಳಿ ಬೆಳಗಾವಿ ಜಿಲ್ಲೆಗಳಿಗೂ ಕೂಡ ಅಕ್ರಮ ವ್ಯಾಪಿಸಿದೆಯಾ? ಅಕ್ರಮಕ್ಕೆ ಪುಷ್ಟಿ ಕೊಡ್ತಾ ಇದೆ ಓಎಂಆರ್ ಶೀಟ್ ಫೋಟೋ ವೈರಲ್ ಪ್ರಕರಣ. ಓಎಂಆರ್ ಶೀಟ್ ಜೊತೆ ಅಭ್ಯರ್ಥಿಯ ಹಾಲ್ ಟಿಕೆಟ್ ಇಟ್ಟು ಫೋಟೋ, ಈ ಫೋಟೋ ತೆಗೆದಿರೋದು ಈಗ ಹಲವು ಅನುಮಾನಕ್ಕೆ ಕಾರಣ ಆಗಿದೆ. ಈ ಫೋಟೋವನ್ನ ಹೊರಗಡೆ ಇರೋರಿಗೆ ಕಳಿಸಿದ್ರೆ ಅಕ್ರಮ ಬಾರಿ ಸುಲಭ. ಮೇಲ್ವಿಚಾರಕರು ಹಾಲ್ ಟಿಕೆಟ್ ಮೇಲೆ ಸಹಿ ಮಾಡಿರುವಂತಹ ಫೋಟೋ ಕ್ಯಾಮ್ರಾಗಾಗ್ಲಿ ಮೊಬೈಲ್ಗಾಗ್ಲಿ ಪರೀಕ್ಷಾ ಕೇಂದ್ರದೊಳಗೆ ಅವಕಾಶ ಇಲ್ಲ, ಬ್ಯಾನ್. ಹಾಗಿದ್ದೂ ಕೂಡ ಈ ವೈರಲ್ ಆಗಿರುವ ಫೋಟೋ ತೆಗೆದದ್ದು ಹೇಗೆ ಅನ್ನೋದೇ ಈಗಿರುವ ಪ್ರಶ್ನೆ. ಹುಬ್ಬಳ್ಳಿಯ ಓಎಂಆರ್ ಶೀಟ್ ಪ್ರಶ್ನೆ ಪತ್ರಿಕೆಯ ಫೋಟೋ ಇದು ವೈರಲ್ ಆಗಿರೋದು. ಹಾಗಿದ್ರೆ ಈ ಕೆಇಎ ಪರೀಕ್ಷೆಯ ಅಕ್ರಮ ಏನು ಬಯಲಾಯಿತು, ಕಲಬುರಗಿ ಯಾದಗಿರಿ ಅಷ್ಟೇ ಅಲ್ಲ, ಹುಬ್ಬಳ್ಳಿ ಬೆಳಗಾವಿಗೂ ಕೂಡ ವ್ಯಾಪಿಸಿದೆಯಾ ಅನ್ನುವಂತಹ ಅನುಮಾನ ದಟ್ಟವಾಗ್ತಾ ಇದೆ. ಓಎಂಆರ್ನಲ್ಲೂ ಕೂಡ ಅಕ್ರಮದ ಘಾಟು. ವೈರಲ್ ಆಗಿರುವ ಈ ಫೋಟೋ ತೆಗೆದದ್ದು ಹೇಗೆ ಅನ್ನೋದೇ ಈಗಿರುವ ಪ್ರಶ್ನೆ. ಅಕ್ರಮಕ್ಕೆ ಪುಷ್ಟಿ ಕೊಡ್ತಾ ಇದೆ ವೈರಲ್ ಆಗಿರುವ ಈ ಫೋಟೋ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರಣಯ್ಯ ಈಗ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಕೆಇಎ ಪರೀಕ್ಷೆಯ ಅಕ್ರಮ ಬಗದಷ್ಟು ಬಯಲಾಗ್ತಾ ಇರೋಂತೆ ಕಂಡು ಬರ್ತಾ ಇದೆ. ಈ ಓಎಂಆರ್ ಶೀಟ್ ನ ಫೋಟೋ ಏನು ವೈರಲ್ ಆಗ್ತಾ ಇದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ, ಯಾವ ರೀತಿಯಲ್ಲಿ ತೆಗೆಯಲಾಯಿತು, ಹೇಗ್ ತೆಗೆಯೋದಕ್ಕೆ ಸಾಧ್ಯ ಅಂತ? ಹೌದು ಪ್ರತಿಮಾ, ಬ್ಲೂಟೂತ್ ಮೂಲಕ ಕೆಇಎ ಎಕ್ಸಾಮ್ ನಲ್ಲಿ ಏನು ಅಕ್ರಮ ಆಗಿರುವಂತದ್ದು ಕಲಬುರಗಿ ಮತ್ತು ಯಾದಗಿರಿನಲ್ಲಿ ಏನು ಕಂಡು ಬಂದಿತ್ತು, ಇದು ಇಷ್ಟಕ್ಕೆ ಸೀಮಿತವಾಗಿರುವಂತಹ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಬೇರೆ ಬೇರೆ ಆದಂತಹ ಅಕ್ರಮಗಳು ನಡೆದಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಇದಕ್ಕೆ ಪುಷ್ಟಿ ನೀಡುವ ದಿಕ್ಕಿನಲ್ಲಿ ಒಂದು ಫೋಟೋ ಏನು ವೈರಲ್ ಆಗಿದೆ, ಅದು ಓಎಂಆರ್ ಸೀಟ್ ಮತ್ತು ಹಾಲ್ ಟಿಕೆಟ್ ಅನ್ನ ಜಾಯಿಂಟ್ ಆಗಿ ತೆಗೆದಿರುವಂತಹ ಫೋಟೋ. ಆ ಓಎಂಆರ್ ಸೀಟ್ ನ ಮೂಲ ಪ್ರತಿ ಏನಿದೆ ಪ್ರತಿಮಾ, ಅದು ಎಕ್ಸಾಮ್ ಒಳಗಡೆ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಒಂದು ಸ್ಟೂಡೆಂಟ್ ಹತ್ರ ಇರ್ತದೆ, ಅಭ್ಯರ್ಥಿ ಹತ್ರ ಇರ್ತದೆ. ಅಭ್ಯರ್ಥಿ ಅದನ್ನ ಫಿಲ್ಅಪ್ ಮಾಡಿದ ನಂತರ ಎಕ್ಸಾಮಿನರ್ ಹತ್ರ ಕೊಡ್ತಾನೆ, ಅವರು ಅದನ್ನ ಪ್ಯಾಕ್ ಮಾಡಿ ಕಳಿಸುವಂತಹ ವ್ಯವಸ್ಥೆ ಇರುವಂತದ್ದು. ಆದ್ರೆ ಅದರ ಫೋಟೋ ಹೆಂಗ ವೈರಲ್ ಆಯ್ತು ಅನ್ನುವಂಥದ್ದು, ಬಲ್ಲ ಮಾಹಿತಿಯ ಪ್ರಕಾರ ಯಾವ ಅಭ್ಯರ್ಥಿ ಇರ್ತಾನೆ ಆತನೇ ತನ್ನ ಓಎಂಆರ್ ಸೀಟು ಮತ್ತು ತನ್ನ ಹಾಲ್ ಟಿಕೆಟ್ ಅನ್ನ ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಫೋಟೋ ತೆಗೆದು ತನ್ನ ಜೊತೆಗೆ ಲಿಂಕ್ ಇರುವಂತಹ ಆಲ್ರೆಡಿ ಡೀಲ್ ಆಗಿರುವಂತಹ ವ್ಯಕ್ತಿಗಳಿಗೆ ಆತ ಮೊಬೈಲ್ ನಿಂದ ಅಲ್ಲಿಂದನೇ ಸೆಂಡ್ ಮಾಡ್ತಾನೆ ಅನ್ನುವಂಥದ್ದು. ಯಾಕೆ ಈ ತರ ಸೆಂಡ್ ಮಾಡ್ತಾನೆ ಅಂದ್ರೆ, ಹೊರಗಡೆ ಕೂತಂತವ್ರಿಗೆ ಈತನ ಹತ್ರ ಯಾವ ಮಾಡೆಲ್ ಕ್ವಶನ್ ಪೇಪರ್ ಇದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ತದೆ. ಅವ್ರ ಹತ್ರ ಆಲ್ರೆಡಿ ಆನ್ಸರ್ಗಳಿರ್ತವೆ. ಇವನು ಯಾವ ಮಾಡೆಲ್ ಅಂದ್ರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಕ್ಕಪಕ್ಕದಲ್ಲಿರೋರಿಗೆ ಎಲ್ಲರಿಗೂ ಕೂಡ ಒಂದೇ ಮಾದರಿಯಾದಂತಹ ಪ್ರಶ್ನೆಗಳು ಬರಬಾರದು ಅನ್ನುವಂತಹ ಕಾರಣಕ್ಕಾಗಿ ಬೇರೆ ಬೇರೆ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನ ಕೊಟ್ಟಿರ್ತಾರೆ. ಇವರು ಯಾವ ಮಾಡೆಲ್ ಅನ್ನುವಂಥದ್ದು ಹೊರಗಡೆ ಕೂತವರಿಗೆ ಆ ಮೂಲಕ ಗೊತ್ತಾಗ್ತದೆ. ಆ ಮೂಲಕ ಅವನು ಉತ್ತರ ಇವರಿಗೆ ಬ್ಲೂಟೂತ್ ಅಥವಾ ಮತ್ತೊಂದು ಮೂಲಕ ಹೇಳ್ತಾನೆ ಅನ್ನುವಂಥದ್ದು. ಒಟ್ಟಾರೆ ಈ ಅಕ್ರಮಗಳು ಕಲಬುರಗಿ ಮತ್ತು ಯಾದಗಿರಿಗೆ ಮಾತ್ರ ಸೀಮಿತವಾಗಿರುವಂತದ್ದು ಅಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಈಗೇನು ವೈರಲ್ ಆಗ್ತಾ ಇರುವಂತಹ ಓಎಂಆರ್ ಸೀಟಿನ ಪ್ರತಿ ಫೋಟೋ ಏನು ಕಾಣಿಸ್ತಾ ಇದೆ, ಇದು ಹುಬ್ಬಳ್ಳಿಯ ಪರೀಕ್ಷಾ ಕೇಂದ್ರದಲ್ಲಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಲ್ಲೂ ಕೂಡ ಆ ಪೊಲೀಸರ್ ಆಗಿರ್ಬೋದು, ಸರ್ಕಾರ ಆ ದಿಕ್ಕಿನಲ್ಲಿ ಇನ್ನಷ್ಟು ಗಂಭೀರವಾದಂತಹ ತನಿಖೆಯನ್ನು ನಡೆಸಬೇಕಾದಂತಹ ಅವಶ್ಯಕತೆ ಇದೆ. ಅಲ್ಲಿ ಸೋಮೋಟ ಕೇಸನ್ನ ದಾಖಲಿಸಿಕೊಂಡು ಯಾರು ಆ ಅಭ್ಯರ್ಥಿ ಅಲ್ಲಿ, ಇದಷ್ಟೇ ಅಲ್ಲ ಪ್ರತಿಮಾ, ಅಲ್ಲಿ ಇನ್ನೊಂದು ಕೂಡ ಲೋಪ ಕಂಡು ಬರ್ತಾ ಇರುವಂತದ್ದು. ಪ್ರತಿಯೊಬ್ಬ ಅಭ್ಯರ್ಥಿ ತನ್ನ ಹಾಲ್ ಟಿಕೆಟ್ ಅನ್ನ ರುಜುವಾತು ಪಡಿಸಿದ ಸಂದರ್ಭದಲ್ಲಿ ಒಳಗಡೆ ಹೋದ ನಂತರ ಮೇಲ್ವಿಚಾರಕರು ಏನ್ ಸೈನ್ ಮಾಡ್ತಾರೆ ಅಲ್ಲಿ ಆ ಹಾಲ್ ಟಿಕೆಟ್ ಅನ್ನ ಪಕ್ಕದಲ್ಲಿ ತನ್ನ ಹಾರ್ಡ್ ಕಾಪಿ ಫೋಟೋ ಕೂಡ ಒಂದು ಅಂಟಿಸಿ ಹೌದು ಇದು ನಾನೇ ಅನ್ನುವಂಥದ್ದು ಅಲ್ಲಿ ದೃಢೀಕರಿಸಬೇಕಾದಂತಹ ಅವಶ್ಯಕತೆ ಇರ್ತದೆ. ಈಗ ವೈರಲ್ ಆಗಿರುವಂತಹ ಫೋಟೋನಲ್ಲಿ ಹಾಲ್ ಟಿಕೆಟ್ ಒರಿಜಿನಲ್ ಫೋಟೋನೇ ಅಲ್ಲಿ ಅಂಟಿಸಿಲ್ಲ, ಆದ್ರೂ ಕೂಡ ಮೇಲ್ವಿಚಾರಕರು ಸಹಿ ಮಾಡಿರುವಂತದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದು ಕೂಡ ಒಂದು ಗಂಭೀರವಾದಂತಹ ಲೋಪ. ಒಟ್ಟಾರೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕಾದಂತಹ ಅವಶ್ಯಕತೆ ಕಂಡು
ಕಂಡು ಬರ್ತಾ ಇದೆ ಪ್ರತಿಮಾ. ಥ್ಯಾಂಕ್ ಯು ಶರಣಯ್ಯ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.